ಇದೇ ದಿನಾಂಕ 22/8/2022 ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರವಾದ ಸೌದತ್ತಿ ತಾಲೂಕಿನ ಹಿರೇಪೂದನೂರು ಗ್ರಾಮದಿಂದ ಹಲಕಿ ಕ್ರಾಸ್ವರೆಗೆ ರಸ್ತೆ ಕಾಮಗಾರಿ ಮಾಡಬೇಕು. ಯಲ್ಲಮ್ಮನಕೊಳ್ಳದ ಹತ್ತಿರ ಹಳ್ಳಕ್ಕೆ ದೊಡ್ಡ ಡ್ಯಾಮ್ ಅನ್ನು ಕಟ್ಟುತ್ತಿರುವ ಕಾರಣ 4 ಗ್ರಾಮಗಳು ಮುಳುಗಡೆ ಆಗುತ್ತಿದ್ದು ಈ ಯೋಜನೆಯನ್ನು ಕೈಬಿಡಬೇಕು. ಇಲ್ಲಿ ತುಂಬಾ ವಿದ್ಯುತ್ ಸಮಸ್ಯೆ ಇದೆ. ಅಲ್ಲದೆ ರೈತರಿಗೆ ಯೂರಿಯಾ ಗೊಬ್ಬರ ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ. ಕೆಎಸ್ಆರ್ಟಿಸಿ ಬಸ್ಸುಗಳು ಸರಿಯಾಗಿ ಬರುತ್ತಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಹಲಕಿ ಕ್ರಾಸ್ ಹೈವೇಯನ್ನು ಬಂದ್ ಮಾಡುವ ಮುಖಾಂತರ ಅಧಿಕಾರಿಗಳಿಗೆ ಬರುವಂತೆ ಪಟ್ಟು ಹಿಡಿದು ರೈತರು ಹಾಗೂ ಯುವಕರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಇದರ ನೇತೃತ್ವವನ್ನು ಬೆಳಗಾವಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಶ್ರೀ ಶಂಕರಣ್ಣ ಮಾಡಲ್ಗಿ ಅವರು ವಹಿಸಿಕೊಂಡು ಈ ಎಲ್ಲ ಸಮಸ್ಯೆಗಳನ್ನು ಶೀಘ್ರವೇ ಬಗೆಹರಿಸದಿದ್ದರೆ ಇನ್ನು ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಮುಖಾಂತರ ಮನವಿಯನ್ನು ಸಲ್ಲಿಸಿದರು. ಮನವಿ ಸಲ್ಲಿಸುವ ವೇಳೆ ಹಿರೇಬೂದನೂರು ಗ್ರಾಮಸ್ಥರು ಓಬಲದಿನ್ನಿ ಕುಟರನಟ್ಟಿ ಹಿರೇಬೂದೂರು ಮಳಗಲಿ ತಡಸಲೂರು ಗ್ರಾಮಸ್ಥರು ಯುವಕರು ಹಾಗೂ ಗುರು ಹಿರಿಯರು ಎಲ್ಲರೂ ಸೇರಿ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದರು. ಸುದರ್ಶನ್ ಬೋಳ್ಶೆಟ್ಟಿ, ಎನ್ಕೆಎಸ್ ಟಿವಿ 4. ಕಡಿಕಾಲಕ್ಕ ಜಿ ಸಿ ಬಿಲೆ ಹಾಕಿ ಸಂಪೂರ್ಣ ನಮಗೆ ಬಸ್ ಹೋಗುವಂಗ ಗಾಡಿ ಹೋಗುವಂಗ ವ್ಯವಸ್ಥೆ ಮಾಡಿಕೊಡ್ತೀರಿ. ಹೇಳೋದಂತ ಬಿಡಿ ಎಲ್ಲ. ಈಗ ಒಂದು 20 ದಿನದೊಳಗಾಗಿ ಈಗ ನಮಗೆ ಗಾಡಿ ಹೋಗುವಂಗೆ ರೆಡಿ ಮಾಡಿಕೊಡ್ತೀರಿ. 20 ದಿನದೊಳಗೆ ಮಾಡ್ತೀರಿ ನೋಡ್ರಪ್ಪ. ಎಲ್ಲರೂ ಇಲ್ಲ ಅಂದ್ರೆ ಒಂದು ಮಿಡಿ ಎಲ್ಲರೂ ಮಾತಾಡ್ಬೇಕು. 20 ರೋಡ್ ಮಾಡಿಕೊಡ್ತಾರೆ ನಮಗೆ 2.